ಸ್ನೇಹಿತರೆ, ಇಂದು ಮಂಗಳವಾರ, ಅಮಾವಾಸ್ಯೆಯ ನಂತರದ ದಿನ. ಈ ದಿನ ಕೂಡ ಅಮಾವಾಸ್ಯೆ ಇದೆ, ಅಂದರೆ ಬೆಳಗ್ಗೆ 7:28 ತನಕ ಅಮಾವಾಸ್ಯೆ ತಿಥಿ ಇದೆ. ಈ ಅಮಾವಾಸ್ಯೆಯ ಮುಂದಿನ ದಿನ ಹಾಗೆ ಅಮಾವಾಸ್ಯೆಯ ನಂತರದ ದಿನದಲ್ಲೂ ಕೂಡ ಅಮಾವಾಸ್ಯೆಗೆ ಇರುವಂತಹ ಶಕ್ತಿಯೇ ಇರುತ್ತೆ. ಮಂಗಳವಾರ ಆಗಿರೋದ್ರಿಂದ ಇವತ್ತು ನಾನು ಈ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರದಿಂದ ನಿಮ್ಮ ಮನೆಗೆ ಎಂಟಿರುವಂತಹ ನರದೋಷಗಳಾಗಿರ್ಬೋದು, ದೃಷ್ಟಿದೋಷಗಳಾಗಿರ್ಬೋದು, ಮಾಟ ಮಂತ್ರಗಳಾಗಿರ್ಬೋದು, ಏನೋ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಅಟ್ಟಹಾಸ ಬೀರ್ತಾ ಇದ್ದರೂ ಕೂಡ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಬೋದು. ಅದ್ಭುತವಾದಂಥ ಒಂದು ಪರಿಹಾರ. ನರದೃಷ್ಟಿ ಹಾಗೆ ಈ ದೃಷ್ಟಿದೋಷಗಳಿಗೆ ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದ ಸಾಕಷ್ಟು ರೀತಿಯ ಪರಿಹಾರಗಳನ್ನು ನಮಗೆ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಆ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ನಾವು ಒಳ್ಳೆಯ ಒಂದು ನಮಗೆ ರಿಸಲ್ಟ್ ಕೂಡ ಸಿಕ್ಕಿದೆ, ಅಂದರೆ ಫಲಿತಾಂಶ ಕೂಡ ಸಿಕ್ಕಿದೆ. ಆದರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಪರಿಹಾರ 100ಕ್ಕೆ 100ರಷ್ಟು ನಿಮಗೆ ಫಲಿತಾಂಶ ಕೊಡುತ್ತೆ. ಈ ನರದೃಷ್ಟಿ ದೃಷ್ಟಿದೋಷಗಳು ನಿಮ್ಮ ಮನೆಯಲ್ಲಿ ತಗುಲಿದೆ, ಮಾಟ ಮಂತ್ರಗಳು ತಗುಲಿದೆ, ಯಾವುದೋ ದುಷ್ಟಶಕ್ತಿ ಆವಾಹನೆ ನಿಮ್ಮ ಮನೆಯಲ್ಲಿ ಆಗಿದೆ ಅಂತಂದರೆ ನಿಜಕ್ಕೂ ಆ ಮನೆಯಲ್ಲಿ ಯಾವುದರಲ್ಲೂ ಕೂಡ ಏಳಿಗೆ ಇರೋದಿಲ್ಲ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಬಿಡಿಗಾಸು ಕೂಡ ನಿಲ್ಲೋದಿಲ್ಲ. ಕಷ್ಟಗಳು ನಿಮ್ಮ ಬೆನ್ನ ಹತ್ತಿ ಬರುತ್ತೆ. ಅನಾರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ಅನಾವಶ್ಯಕವಾಗಿ ಜಗಳಗಳಾಗ್ತಾ ಇರುತ್ತೆ, ಅದು ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗ್ಬಿಡುತ್ತೆ. ಒಡೆದಾಟ ಬಡಿದಾಟ ಸಾವು ನೋವು ಹೀಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ. ತಿನ್ನೋ ಅನ್ನಕ್ಕೂ ಕೂಡ ಕಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಕುಟುಂಬ ವರ್ಗದಲ್ಲಿ ಏಳಿಗೆಯನ್ನು ನೋಡಿ ಸಹಿಸಲಾಗದೆ ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು, ನರದೃಷ್ಟಿಗಳು ಅಥವಾ ನರಘೋಷಗಳನ್ನು ಬೀರೋದ್ರಿಂದ ನಿಮ್ಮ ಮೇಲೆ ಆಗುವಂತಹ ಪರಿಣಾಮಗಳು ವಿಪರೀತವಾಗಿರುತ್ತೆ. ಇಂತಹ ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಂಬಿಕೆಯಿಂದ ನಾವು ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿರುವ ಈ ಕೆಲವೊಂದಷ್ಟು ಪರಿಹಾರಗಳು ನಿಜಕ್ಕೂ ಕೂಡ ನಮಗೆ ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತೆ. ಕೆಲವೊಂದು ಪರಿಹಾರಗಳನ್ನು ಮಾಡಿದ ನಂತರ ಮನೆಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ನಾವು ಕಂಡುಕೊಂಡು ಬಂದಿದ್ದೀವಿ. ನಮ್ಮ ಹಿರಿಕರು ಸಾಕಷ್ಟು ಪರಿಹಾರಗಳನ್ನು ಮಾಡಿರೋದನ್ನು ನೀವು ನೋಡಿರ್ತೀರ. ಅದರಲ್ಲಿ ಮುಖ್ಯವಾಗಿ ಮನೆಯ ಮುಂಭಾಗದಲ್ಲಿ ಯಾವುದಾದರೂ ದೃಷ್ಟಿ ಗೊಂಬೆಯನ್ನು ಇಡುವಂಥದ್ದು, ದೃಷ್ಟಿ ಗಣಪತಿಯನ್ನು ಇಡುವಂಥದ್ದು, ಇದೆಲ್ಲವೂ ಕೂಡ ಮನೆಗೆ ದೃಷ್ಟಿಯಾಗಬಾರ್ದು ಅಂತೇಳಿ. ಹಾಗೆ ಕುಂಬಳಕಾಯಿಯನ್ನು ಕಟ್ಟುವಂಥದ್ದು, ತೆಂಗಿನಕಾಯಿಯನ್ನು ಕಟ್ಟುವಂಥದ್ದು, ಹೀಗೆ ರಾತ್ರಿ ಆದಾಗ ತೆಂಗಿನಕಾಯಿಯಿಂದ ನಿವ್ವಾಳಿಸಿ ಕರ್ಪೂರ ತೆಂಗಿನಕಾಯಿಯಿಂದ ಹೊಡೆಯುವಂಥದ್ದು, ನಿಂಬೆ ಹಣ್ಣನ್ನು ನಿವ್ವಾಳಿಸಿ ತುಳಿಯುವಂಥದ್ದು, ಹಾಗೆ ದೃಷ್ಟಿಗಾಗಿ ನಿಮ್ಮ ಕೈಗಳಿಗೆ ದಾರಗಳನ್ನು, ಕುತ್ತಿಗೆಗಳಿಗೆ ದಾರಗಳನ್ನು, ದೃಷ್ಟಿದಾರಗಳನ್ನು ಕಟ್ಕೊಳ್ಳುವಂಥದ್ದು, ಹೀಗೆ ಒಂದಲ್ಲ ಒಂದು ರೀತಿಯ ಪರಿಹಾರಗಳನ್ನು ಸೂಚಿಸ್ತಾನೆ ಬಂದಿದ್ದಾರೆ. ಅದನ್ನು ನಾವು ಪಾಲಿಸ್ತಾನೆ ಬಂದಿದ್ದೀವಿ. ಅದನ್ನು ಆಚರಿಸ್ಕೊಂಡು ಸಾಕಷ್ಟು ರೀತಿಯ ಒಂದು ಫಲಿತಾಂಶವನ್ನು ಕೂಡ ಕಂಡುಕೊಂಡಿರ್ತೀವಿ. ಇದೇ ಪ್ರಕಾರದಲ್ಲಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಅದ್ಭುತ ಪರಿಹಾರ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕೆಟ್ಟ ಶಕ್ತಿಗಳನ್ನು, ನರಘೋಷಗಳನ್ನು ಹೊರಹಾಕುತ್ತೆ, ದೂರ ಮಾಡುತ್ತೆ. ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಹೀಗೆ ಸಾಕಷ್ಟು ಜನರು ಸಾಕಷ್ಟು ರೀತಿಯ ಪರಿಹಾರಗಳನ್ನು ನಿಮಗೆ ತಿಳಿಸೇ ಇರ್ತಾರೆ. ಅದರಲ್ಲಿ ಇವತ್ತು ನೀವು ತಿಳ್ಕೊಳ್ಳುವಂಥ ಈ ಪರಿಹಾರ ನಿಜಕ್ಕೂ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ನಿಮಗೆ ಫಲಿತಾಂಶವನ್ನು ಕೊಡುತ್ತೆ. ಅಷ್ಟೊಂದು ಅದ್ಭುತವಾದಂತಹ ಒಂದು ಪರಿಹಾರ ಅಂತಲೇ ಹೇಳಲಾಗುತ್ತೆ. ಈ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ಉತ್ತಮ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಂಬೆಹಣ್ಣು ಮುಖ್ಯವಾಗಿ ಬೇಕಾಗುತ್ತೆ. ಈ ನಿಂಬೆಹಣ್ಣು ಈ ದೃಷ್ಟಿದೋಷಗಳಿಗೆ, ನರಘೋಷಗಳಿಗೆ ಅತ್ಯಂತ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮುಖ್ಯವಾಗಿ ನಿಂಬೆಹಣ್ಣು ಬೇಕಾಗುತ್ತೆ, ಕಲ್ಲುಪ್ಪು ಬೇಕಾಗುತ್ತೆ, ಹಾಗೆ ಸುಣ್ಣ ಬೇಕಾಗುತ್ತೆ, ಅರಿಶಿಣ ಬೇಕಾಗುತ್ತೆ, ಲವಂಗ ಬೇಕಾಗುತ್ತೆ, ಮತ್ತು ಕರ್ಪೂರ ಬೇಕಾಗುತ್ತೆ. ಇಷ್ಟು ಪದಾರ್ಥಗಳು ಮುಖ್ಯವಾಗಿ ನಮಗೆ ಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ ಒಂದು ಮಣ್ಣಿನ ಪ್ಲೇಟ್, ಮತ್ತು ಅದನ್ನು ನೀವು ಉಪಯೋಗಿಸಬಾರ್ದು.
ಆ ಥರದ್ದು ಒಂದು ಪ್ಲೇಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಮಣ್ಣಿನ ಪ್ಲೇಟ್ಗಳು ಕೂಡ ನಿಮಗೆ ಸಿಗುತ್ತೆ. ಒಂದು ಚಿಕ್ಕದಾದಂತಹ ಮಣ್ಣಿನ ಪ್ಲೇಟು ಅಥವಾ ಮಣ್ಣಿನ ಬಟ್ಟಲು, ಒಂದು ಮಡಿಕೆಯೋ ಅಥವಾ ಯಾವುದಾದ್ರೂ ಒಡೆದ ಮಡಿಕೆ ಇದ್ದರೆ, ಸ್ವಲ್ಪ ಅಗಲವಾಗಿರುವಂಥ ಮಡಿಕೆ ಚೂರಿದ್ರೆ ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ಈ ಪರಿಹಾರಕ್ಕೆ. ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಂಬೆಹಣ್ಣು. ಈ ನಿಂಬೆಹಣ್ಣನ್ನು ನೀವು ನಾಲ್ಕು ಭಾಗವಾಗಿ, ಅಂದರೆ ಅರ್ಧದಷ್ಟು ಮಾತ್ರ ಕಟ್ ಮಾಡ್ಕೊಬೇಕು, ಪೂರ್ತಿಯಾಗಿ ನಾಲ್ಕು ಚೂರುಗಳಾಗಿ ಮಾಡಬಾರ್ದು, ನಾಲ್ಕು ಭಾಗವಾಗಿ ನೀವು ಕಟ್ ಮಾಡ್ಕೊಳ್ಬೇಕು. ಅದರ ಒಳಗಡೆ ನೀವು ಲವಂಗವನ್ನು ಹಾಕಬೇಕು. ಒಂದು ನಾಲ್ಕು ಲವಂಗವನ್ನು ತುಂಬಿ ಅದರೊಳಗಡೆ ಕುಂಕುಮವನ್ನು ಕೂಡ ನೀವು ತುಂಬಬೇಕಾಗುತ್ತೆ. ನಾಲ್ಕು ಲವಂಗ ಕುಂಕುಮವನ್ನು ಆ ಒಂದು ನಿಂಬೆ ಹಣ್ಣಿನ ಒಳಗಡೆ ತುಂಬಿ, ಒಂದು ಮಡಿಕೆಯ ಚೂರು ಅಥವಾ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಸುಣ್ಣವನ್ನು ಹಾಕೋದ್ರಿಂದ ಆ ಮಣ್ಣಿನ ಮಡಿಕೆಯಲ್ಲಿರುವಂತಹ ನೀರು ಹಳದಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅನಂತರವಾಗಿ ಅದರಲ್ಲಿ ನೀವು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ. ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಒಂದು ಗುಪ್ಪೆಯನ್ನಾಗಿ ಮಾಡಬೇಡಿ, ಅಂದರೆ ಒಂದು ಬೊಗಸೆ ಅಷ್ಟು ನೀವು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ನೀರು ಕಡಿಮೆ ತಗೊಳ್ಳಿ, ಆ ಕೆಂಪು ನೀರನ್ನು ಒಂದು ಬಗಸೆ ಅಷ್ಟು ನೀವು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಆ ಕಲ್ಲು ಉಪ್ಪಿನ ಮೇಲೆ ಈ ನಿಂಬೆ ಹಣ್ಣನ್ನು ನೀವು ಇಡಬೇಕಾಗುತ್ತೆ. ನಿಂಬೆ ಹಣ್ಣನ್ನು ಇಟ್ಟು ಆ ಒಂದು ನಿಂಬೆ ಹಣ್ಣಿನ ಮೇಲೆ ಕರ್ಪೂರದ ಬಿಳ್ಳೆಗಳನ್ನು ಇಡಬೇಕಾಗುತ್ತೆ. ಸುಮಾರು ಒಂದು ನಾಲ್ಕು ಕರ್ಪೂರದ ಬಿಳ್ಳೆಯನ್ನಾದರೂ ನೀವು ಇಡಬೇಕಾಗುತ್ತೆ. ಈ ರೀತಿ ಇಟ್ಟು ಅದನ್ನು ನೀವು ಬೆಂಕಿ ಇಡಬೇಕಾಗುತ್ತೆ, ಅಂದರೆ ಅದನ್ನು ಬೆಳಗಿಸ್ಬೇಕಾಗುತ್ತೆ. ಕರ್ಪೂರವನ್ನು ಬೆಳಗಿಸಿ ಆ ಮನೆಯ ಸುತ್ತಮುತ್ತ ಎಲ್ಲ ಕಡೆ ನೀವು ಸಂಚಾರ ಮಾಡಬೇಕಾಗುತ್ತೆ. ಮೂಲೆ ಮೂಲೆಗಳಿಗೂ ಕೂಡ ಸಂಚಾರ ಮಾಡಿ, ದಿಕ್ಕು ದಿಕ್ಕುಗಳಿಗೂ ಸಂಚಾರ ಮಾಡಿ, ಮನೆಯ ಒಳಗಡೆ ಎಲ್ಲ ಸಂಚಾರ ಮಾಡಿ, ಅನಂತರವಾಗಿ ಇದನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡೋಗಿ ನಿಮಗೆ ಅನುಕೂಲತೆ ಇತ್ತು ಅಂತಂದರೆ ಮನೆಯ ಸುತ್ತ ಕೂಡ ಅದನ್ನು ಸಂಚಾರ ಮಾಡಿ, ಆ ಒಂದು ಕರ್ಪೂರ ನಿಂಬೆಹಣ್ಣು ಉಪ್ಪಿನ ಆ ಒಂದು ಪ್ಲೇಟನ್ನು ಹಿಡಿದು ಮನೆಯ ಸುತ್ತಮುತ್ತ ಸಂಚಾರ ಮಾಡಿ ಅದನ್ನು ನೀವು ಮನೆಯ ವಾಯುವ್ಯ ಮೂಲೆಯಲ್ಲಿ ನೀವು ಆ ಒಂದು ಪ್ಲೇಟನ್ನು ಇಟ್ಟುಬಿಡಿ. ನಿಮಗೆ ಅನುಕೂಲತೆ ಇಲ್ಲ, ನೀವು ಬಾಡಿಗೆ ಮನೆಯಲ್ಲಿದ್ದೀರಿ ಅಂತಂದರೆ ಇದನ್ನು ನೀವು ಮನೆಯಿಂದ ಹೊರಗಡೆ ಉರಿಯುವ ತನಕ ನೀವು ಮನೆಯಿಂದ ಹೊರಗಡೆನೆ ಇಟ್ಟು ಈ ದೃಷ್ಟಿ ದೋಷವೆಲ್ಲ ನಿವಾರಣೆ ಆದ ನಂತರ, ಅಂದರೆ ಆ ಸಂಪೂರ್ಣವಾಗಿ ಆ ಒಂದು ಕರ್ಪೂರದ ಬಿಲ್ಲೆಗಳು ಉರಿದು ಅನಂತರವಾಗಿ ನೀವು ಅದನ್ನು ತೆಗೆದುಕೊಂಡೋಗಿ ನೀವು ಯಾರೂ ತುಳಿದಿಲ್ಲದಿರೋ ಜಾಗದಲ್ಲಿ ಅದನ್ನು ಒಂದು ಡ್ರೈನೇಜ್ಗೂ ಕೂಡ ನೀವು ಹಾಕ್ಬೋದು. ಹಾಕ್ಬಿಟ್ಟು ಕೈಕಾಲು ಮುಖಗಳನ್ನು ತೊಳೆದು ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಿಮ್ಮ ಮನೆಯ ಒಳಗಡೆ ಬರಬೇಕಾಗುತ್ತೆ. ಈ ಪ್ರಕಾರದಲ್ಲಿ ನೀವು ಮಾಡೋದ್ರಿಂದ ನಿಮ್ಮ ಮನೆಗೆ ಬಂದಿರುವಂಥ ನರಘೋಷಗಳು, ದೃಷ್ಟಿದೋಷಗಳು, ಕೆಟ್ಟ ಶಕ್ತಿಗಳು, ಮಾಟ ಮಂತ್ರ, ಏನೇ ಸಮಸ್ಯೆ ನಿಮ್ಮ ಮೇಲೆ ಯಾರಾದರೂ ಹೊಟ್ಟೆ ಕಿಚ್ಚಿಂದ ಪ್ರಯೋಗ ಮಾಡಿದರೂ ಕೂಡ ಅದೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಹೊಸ ಚೈತನ್ಯ ಉಂಟಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ, ಇದನ್ನು ಮಾಡಿದ ಕೆಲವೇ ಕ್ಷಣಗಳಲ್ಲಿ ನೀವು ಬದಲಾವಣೆಯನ್ನು ನೋಡ್ತೀರ. ಅಂತಹ ಅದ್ಭುತವಾದಂಥ ಪರಿಹಾರ. ಈ ಪರಿಹಾರ ಮಾಡಿಕೊಂಡು ಎಲ್ಲರೂ ಕೂಡ ಖುಷಿಯಿಂದ ಇರಿ. ಧನ್ಯವಾದಗಳು.